सुबेधार दिवंगत पद्मप्प हनुमा रेड्डी मुंदिन बंधुगळिगे ऐदु कर्नाटक हुडुगियरु बटालियन एनसीसी धारवाड इवरिंद सत्कार हागू स्मरणिके हस्तांतर आपरेशन पवन 1987 भारतीय शांति पालना पड़े श्रीलंका जाफ्ना पेनिनसुलावन्ना लिबरेशन टाइगर्स आफ् तमिल ईलम नियंत्रण के तेगेदुकोळ्ळलु कैगोंड मिलिटरी कार्याचरणेयागिदे कार्याचरणेयु यशस्वियायितु मत्तु भारतीय सेनेयु बहळ दोड्ड गुरुतु माडिदे विश्व भूपटदल्लि विदेशी तीरदल्लि मिलिटरी कार्याचरणेगळन्नु नडेसुवरिगे भारतीय सेनेयु 1500 भारतीय सेना सिब्बंदियन्नु कळेदुकोंडितु 68 ಫೀಲ್ಡ್ ರೆಜಿಮೆಂಟ್ನ ಸುಬೇದಾರ ಪದ್ಮಪ್ಪ ಹನುಮಾ ರೆಡ್ಡಿ ಅವರು 11 ಜುಲೈ 1963ರಂದು ಭಾರತೀಯ ಸೇನೆಗೆ ಸೇರಿಕೊಂಡರು ಮತ್ತು 68 ಫೀಲ್ಡ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದರು 1980-1983ರ ನಡುವೆ 3 ವರ್ಷಗಳ ಕಾಲ ಮೈಸೂರಿನ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯಲ್ಲಿ ಬೋಧಕ ಹವಾಲ್ದಾರಾಗಿ ನೇಮಕಗೊಂಡರು ಸುಬೇದಾರ ಪದ್ಮಪ್ಪ ಹನುಮಾ ರೆಡ್ಡಿ ಅವರು ಭಾರತೀಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಆಪರೇಷನ್ ಪವನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಮತ್ತು ಶ್ಲಾಘನೀಯವಾಗಿ ಕಾರ್ಯನಿರ್ವಹಿಸಿದರು ಈ ಕಾರ್ಯಾಚರಣೆಯಲ್ಲಿ 9 ಡಿಸೆಂಬರ್ 1987ರಂದು ಸುಬೇದಾರ ಪದ್ಮಪ್ಪ ಹನುಮಾ ರೆಡ್ಡಿ ಹುತಾತ್ಮರಾದರು ಅವರ ತಂದೆ ಭೀಮಪ್ಪ ಹನುಮಾ ರೆಡ್ಡಿ ಸ್ವತಂತ್ರ ಹೋರಾಟಗಾರರಾಗಿದ್ದರು ಸುಬೇದಾರ ಪದ್ಮಪ್ಪ ಹನುಮಾ ರೆಡ್ಡಿ ಅವರ ಕಿರಿಯ ಸಹೋದರ ಕೂಡ ಭಾರತೀಯ ಸೇನೆಯಲ್ಲಿ ಅಶ್ವದಳದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಸುಬೇದಾರ್ ಪದ್ಮಪ್ಪ ಹನುಮಾ ರೆಡ್ಡಿ ಅವರು ಆ ಸಮಯದಲ್ಲಿ ತಮ್ಮ 25 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದರು ವೀರ ಪದ್ಮಪ್ಪ ಹನುಮಾ ರೆಡ್ಡಿ ಅವರು ಕರ್ನಾಟಕದ ಧಾರವಾಡ ತಾಲೂಕಿನ ಕೊಟಭಾಗಿ ಗ್ರಾಮಕ್ಕೆ ಸೇರಿದವರು ಅವರು ತಮ್ಮ ಪತ್ನಿ ಶ್ರೀಮತಿ ಸಾವಿತ್ರಿ ದೇವಿ ಅವರ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮಾಸ್ಟರ್ ಸಂತೋಷ್ ಮತ್ತು ಕುಮಾರಿ ಪ್ರತಿಭಾ ಇಬ್ಬರು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದ್ದಾರೆ ಅವರು ತಮ್ಮ ತಂದೆಯ ಪರಮ ತ್ಯಾಗಕ್ಕೆ ಗೌರವ ಸಲ್ಲಿಸುವುದನ್ನು ಸವಾಲಾಗಿ ಮತ್ತು ಜವಾಬ್ದಾರಿಯಾಗಿ ತೆಗೆದುಕೊಂಡಿದ್ದಾರೆ ಡಾಕ್ಟರ್ ಸಂತೋಷ್ ಶ್ರೀಮತಿ ಪ್ರತಿಭಾ ಅವರನ್ನು ವಿವಾಹವಾದರು ಡಾಕ್ಟರ್ ಸಂತೋಷ್ ಹುಬ್ಬಳ್ಳಿಯ ಕಿಮ್ಸ್ನ ಫೋರೆನಿಕ್ಸ್ ಮೆಡಿಸಿನ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ದಾಮೋದರ ದಾಸ ಮೋದಿಜಿ ಅವರಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಒಂದು ವಿಷಯವಾದ ಶಹೀದೋಂ ಕೋ ಶತ್ ಶತ್ ನಮನ್ ಅಡಿಯಲ್ಲಿ ಸ್ಮರಣಿಕೆಯನ್ನು ಶ್ರೀಮತಿ ಸಾವಿತ್ರಿ ದೇವಿ ಅವರಿಗೆ ನೀಡಲಾಯಿತು ಇದರಲ್ಲಿ ಕೆಡಿಟ್ಗಳು ಎಎನ್ಒ ಮತ್ತು 5 ಕರ್ನಾಟಕದ ಬಾಲಕಿಯರು ಬೆಟಾಲಿಯನ್ ಎನ್ಸಿಸಿ ಎಲ್ಲ ಸಿಬ್ಬಂದಿಗಳು ಶ್ರೀಮತಿ ಸಾವಿತ್ರಿ ದೇವಿ ಮತ್ತು ಅವರ ಮಗ ಡಾಕ್ಟರ್ ಸಂತೋಷ್ ಅವರನ್ನು 3 ಜೂನ್ 2022ರಂದು 5 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ ಎನ್ಸಿಸಿ ಧಾರವಾಡದಲ್ಲಿ ಭೇಟಿಯಾಗಿ ಗೌರವಿಸಿದರು ಎನ್ಸಿಸಿ ಬೆಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಕನ್ಲ್ ಜೆಪಿ ಮಿಶ್ರಾ ಆಡಳಿತಾಧಿಕಾರಿ ಮೇಜರ್ ಮುಥೇರಾ ಜಮಾಲ ಸುಭೇದಾರ್ ಮೇಜರ್ ಸುಕಾರಾಮ್ ಎನ್ಸಿಸಿ ಅಧಿಕಾರಿ ವಿದ್ಯಾ ರಾಯ್ಕರ್ ಸೇರಿದಂತೆ ಎನ್ಸಿಸಿ ಬಟಾಲಿಯನ್ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೆಡೆಟ್ಗಳು ಉಪಸ್ಥಿತರಿದ್ದರು ವರದಿಗಾರ ವಿನಾಯಕ್ ಕಂಚಕರ ಎಸ್ 9 ಟಿವಿ